ದೆಹಲಿ ಮಾದರಿಯಲ್ಲಿ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಸಿ ಮಾರುಕಟ್ಟೆಯನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಈ ಎಸಿ ಮಾರುಕಟ್ಟೆ ಇರುವಂಥದ್ದು ವಿಜಯನಗರದಲ್ಲಿ, ಅದರ ಚಿತ್ರಣವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಮಾರುಕಟ್ಟೆಗೆ ಕೃಷ್ಣದೇವರಾಯ ಮಾರುಕಟ್ಟೆ ಅನ್ನುವಂಥ ಹೆಸರನ್ನು ಇಟ್ಟಿದ್ದಾರೆ. ಸೊ ಈ ಪಾಲಿಕೆ ಬಜಾರ್ನು ಸಂಪೂರ್ಣವಾಗಿ ಎಸಿ ಮಾರುಕಟ್ಟೆ ಆಗಿರುತ್ತೆ. ಇದರಲ್ಲಿ 79 ಮಳಿಗೆಗಳನ್ನು ಈಗ ಆಲ್ರೆಡಿ ಹಾಕಲಾಗಿದೆ. ಈ ಬಜಾರ್ನ ಫ್ಲೋರಿಂಗ್ ಏನಿದೆ ಅದು ಸಂಪೂರ್ಣವಾಗಿ ಗ್ರಾನೈಟ್ ಕಲ್ಲಿನಿಂದ ಮಾಡಿದ್ದಾರೆ. ಅದರ ಜೊತೆಗೆ ಸೆನ್ಸಾರ್ ಬಾಗಿಲು, ಗಾಜಿನ ಸ್ಲೈಡಿಂಗ್ ಬಾಗಿಲು ಮತ್ತು ಎಸ್ಕಲೇಟರನ್ನು ಕೂಡ ಅಳವಡಿಕೆ ಮಾಡಿರುವಂಥದ್ದು. ನಾರ್ಮಲ್ಲಾಗಿ ನಾವು ಮಾರುಕಟ್ಟೆಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಎಕ್ಸ್ಕಲೇಟರ್ ಇರಲ್ಲ, ಆದರೆ ಇದು ಮಾಲ್ಗಳ ಮಾದರಿಯಲ್ಲಿ ಎಕ್ಸ್ಕಲೇಟರ್ಗಳನ್ನು ಕೂಡ ಅಳವಡಿಕೆ ಮಾಡಿರುವಂಥದ್ದು. ಇನ್ನು ಇದರ ಜೊತೆಗೆ ವಯಸ್ಸಾದವರೇನಾದರೂ ಮಾರುಕಟ್ಟೆಗೆ ಬಂದರೆ ಅಂತ ಹೇಳಿ ಅವರಿಗೆ ಲಿಫ್ಟ್ ಸೌಲಭ್ಯವನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಒಳಭಾಗದಲ್ಲಿ 26 ಎಸಿ ಯೂನಿಟ್ಗಳನ್ನು ಕೂಡ ಹಾಕಿರುವಂಥದ್ದು ನೀವು ನೋಡ್ತಾ ಇದ್ದೀರಾ. ಒಳಭಾಗದಲ್ಲಿ ಯಾವ ರೀತಿ ಇದೆ ಅಂತ ಹೇಳಿ, ಈ ಸಂಪೂರ್ಣ ಮಾರುಕಟ್ಟೆಯಲ್ಲಿ 79 ಮಳಿಗೆಗಳನ್ನು ಹಾಕಿದ್ದಾರೆ. ಆ ಮಳಿಗೆಗಳಿಗೆ ನಂಬರ್ಗಳನ್ನು ಕೂಡ ಹಾಕಿರುವಂಥದ್ದು ನಿಮಗೆ ಕಾಣಿಸ್ತಾ ಇದೆ. ಇಷ್ಟು ಮಾರುಕಟ್ಟೆ ಬರೋಬ್ಬರಿ 13 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡಿರುವಂಥದ್ದು. ಈ ಮಾರುಕಟ್ಟೆ ಇರುವಂಥದ್ದು ಪಾಲಿಕೆ, ಈ ಪಾಲಿಕೆ ಬಜಾರ್ ನೀವೇನು ನೋಡ್ತಾ ಇದ್ದೀರಾ ಅದು 100 ಮೀಟರ್ ಉದ್ದ ಮತ್ತು 11 ಮೀಟರ್ ಅಗಲ ಇದೆ. ಅದರ ಜೊತೆಗೆ 3 ಮೀಟರ್ ಪಾದಚಾರಿ ಮಾರ್ಗ, ಅಂದರೆ ನಿಮಗೆ ಆ ಕಡೆ ಈ ಕಡೆ ಅಂಗಡಿಗಳು ಬಂದರೆ ಮಧ್ಯಭಾಗದಲ್ಲಿ ಜನ ಓಡಾಟ ನಡೆಸೋದಕ್ಕೆ 3 ಮೀಟರ್ ಅಗಲವಾದಂತಹ ಪಾದಚಾರಿ ಮಾರ್ಗವನ್ನು ಕೂಡ ಮಾಡಿರುವಂಥದ್ದು. ಇನ್ನು ಎರಡೂ ಕಡೆಗಳಲ್ಲಿ ಮಳಿಗೆಗಳಿದೆ ನೀವು ನೋಡ್ತಾ ಇದ್ದೀರಾ. ಸೊ ಒಂದು ಕಚೇರಿ ಕೊಠಡಿಯನ್ನು ಕೂಡ ಇಟ್ಟಿದ್ದಾರೆ, ಇಲ್ಲಿ ಮೇಂಟೇನನ್ನು ಮಾಡೋದಕ್ಕೆ ಕಚೇರಿಯನ್ನು ಕೂಡ ಇಟ್ಟಿರುವಂಥದ್ದು. ಅದರ ಜೊತೆಗೆ ಆ ಭಾಗ ಈ ಭಾಗ ಎರಡೂ ಭಾಗಗಳಲ್ಲೂ ಕೂಡ ಅಂಗಡಿಯ ಮಳಿಗೆಗಳನ್ನು ಕೂಡ ಮಾಡಿದ್ದಾರೆ. ಇನ್ನು ಮಳೆ ನೀರು ಹೋಗೋದಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಮಾರ್ಕೆಟ್ನಲ್ಲಿ ಮಳೆ ನೀರು ಹೋಗೋದಕ್ಕೆ ಪ್ರತ್ಯೇಕವಾದಂತಹ ಕೊಳವೆ ಮಾರ್ಗವನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಇನ್ನು ಮಳೆ ನೀರು ಮುಖ್ಯ ರಸ್ತೆಯ ಚರಂಡಿಗೆ ಹೋಗೋದಕ್ಕೆ ಮಾರ್ಗವನ್ನು ಕೂಡ ಕೊಟ್ಟಿರುವಂಥದ್ದು. ಇನ್ನು ಇದು ಬರೋಬ್ಬರಿ 13 ಕೋಟಿ ವೆಚ್ಚದಲ್ಲಿ ಮಾಡಲಾಗಿರುವಂಥದ್ದು. ನಗರೋತ್ಥಾನ ಯೋಜನೆಯವರು ಈ ಯೋಜನೆಗೆ 5 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ CM ಫಂಡಿಂದಲೂ ಕೂಡ 8 ಕೋಟಿ ರೂಪಾಯಿಯನ್ನು ಈ ಯೋಜನೆಗೆ ಬಳಸಿಕೊಳ್ಳಲಾಗಿದೆ. ಇನ್ನು ಇವತ್ತು ಸಂಜೆ CM ಸಿದ್ದರಾಮಯ್ಯನವರು ಇದನ್ನು ಉದ್ಘಾಟನೆಯನ್ನು ಮಾಡ್ತಾರೆ. ಸೊ ಸಾಕಷ್ಟು ಜನ ಇಲ್ಲಿ ಅಂಗಡಿಯನ್ನು ತೆಗೆದುಕೊಳ್ಳೋದಕ್ಕೆ ಮುಗಿಬಿದ್ದಿರುವಂಥದ್ದು. ಸಾಕಷ್ಟು ಜನ ಯಾರೆಲ್ಲ ಅಂಗಡಿಯನ್ನು ತೆಗೆದುಕೊಳ್ಬೇಕು ಅವರು ಯಾರೆಲ್ಲ ವಿಜಯನಗರದಲ್ಲಿ ಅಂಗಡಿಗಳಲ್ಲಿರ್ತಾರೆ, ಸೊ ಅಂಥವರಿಗೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇನ್ನು ಯಾವುದೇ ರೀತಿಯಾಗಿ ಅಗ್ನಿ ಅವಘಡ ಸಂಭವಿಸಿದಂಥ ಸಂದರ್ಭದಲ್ಲೂ ಕೂಡ ಸೇಫ್ಟಿಗಾಗಿ ಈಗ ಆಲ್ರೆಡಿ ಸೇಫ್ಟಿ ಮೆಷರ್ಸ್ಗಳನ್ನು ಕೂಡ ತೆಗೆದುಕೊಂಡಿರುವಂಥದ್ದು ನಿಮಗೆ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ಇಂದು ಸಂಜೆ ಉದ್ಘಾಟನೆಗೊಳ್ಳಲಿರುವಂತಹ ಮೊಟ್ಟ ಮೊದಲ ಪಾಲಿಕೆಯ ಬಜಾರ್ ಇದಾಗಿದೆ, ಅತ್ಯುತ್ತಮವಾಗಿದೆ. ಆದರೆ ಇದನ್ನು ಕರೆಕ್ಟಾಗಿ ಒಂದಷ್ಟು ನಿರ್ವಹಣೆಯನ್ನು ಮಾಡಿದರೆ ನಗರಕ್ಕೆ ಮಾದರಿಯಾಗುವಂತಹ ಬಜಾರ್ ಕೂಡ ಆಗುತ್ತೆ. ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆ ವಿದ್ಯಾಶ್ರೀ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು. ಈಗ ನಾವು ನಿಮಗೆಲ್ಲ ಗೊತ್ತಿದ್ದಂಗೆ ಭಾಳ ವರ್ಷದಿಂದ ಡೆಲ್ಲಿನಲ್ಲಿ ಹೋಗ್ತಾ ಇದ್ವು, ಪಾಲಿಕಾ ಬಜಾರ್ ಒಂದು ಭಾಳ ಚೆನ್ನಾಗಿ ಕಾಣ್ತಾ ಇತ್ತು. ಯಾಕೆಂದರೆ ಎಲ್ಲರೂ ಮಳೆ ಬಿಸಿಲು ಗಾಳಿ ಎಲ್ಲ ತಡ್ಕೊಂಡು ವ್ಯಾಪಾರ ಫುಟ್ಪಾತಲ್ಲಿ ಮಾಡೋದನ್ನೆಲ್ಲ ತಪ್ಪಿಸಿ ಒಳಗಡೆ ನೆಲ್ಮಳಿಗೆಯಲ್ಲಿ ಮಾಡ್ತಾಯಿದ್ವಿ. ನಮ್ಮಲ್ಲಿ ಯಾಕೆ ಒಂದು ಮಾಡಬಾರ್ದು? ಯಾಕೆಂದರೆ ನಮ್ಮಲ್ಲೂ ರೋಡ್ ಸೈಡ್ ಫುಲ್ಲು ಈ ವಿಜಯನಗರದಲ್ಲಿ ಈ ಕಾರ್ಡ್ ರೋಡ್ ಈ ಕಡೆ ಡಿಸ್ಪ್ಲೇಸ್ ಆದವರೆಲ್ಲ ಬಂದು ಇಲ್ಲಿ ರೋಡಲ್ಲಿ ಹಾಕ್ಕೊಂಡಿದ್ರು. ಹೈಕೋರ್ಟ್ ಆರ್ಡ್ರ್ ಮೇಲೆ ಡಿಸ್ಪ್ಲೇಸ್ ಆಯಿತು, ಅದನ್ನೆಲ್ಲ ಬಂದು ಇಲ್ಲಿ ಹಾಕ್ಕೊಂಡಿದ್ರು. ಅವ್ರಿಗೆಲ್ಲ ಒಂದು ಏನಾದರೂ ಮಾಡಬೇಕು ಅಂತ ಒಂದು ಮನಸ್ಸು ಬಂದು ಈ ಥರದ್ದು ಒಂದು ಮಾಡಿದ್ವಿ ಅಮ್ಮ. ಒಂದು ನೆಲ್ಮಾಳಿಗೆಯಲ್ಲಿ ಅವ್ರಿಗೆ AC ವಿತ್ AC ಮಾಡಿ ಕೊಟ್ಟಿದ್ದೀವಿ, ಚೆನ್ನಾಗಿರಲಿ ಅಂತ. ಅದನ್ನೆಲ್ಲ ಇಲ್ಲ ಇಲ್ಲ ಎಲ್ಲ ಬಾಡಿಗೆ ಎಲ್ಲ ಇದು ಪಾಲಿಕೆಯವರೇ ತಗೊಳ್ತಾರೆ, ಪಾಲಿಕೆದೇ. ಅದೇ ಇಲ್ಲ ಇಲ್ಲ ಇಲ್ಲಿರೋರಿಗೆ ಮಾತ್ರ, ಇಲ್ಲಿರೋರಿಗೆ ಸಾಲ್ತಾ ಇಲ್ಲ. ಈಗೊಂದು ಪ್ರಥಮವಾಗಿ ಒಂದಷ್ಟು ಜನಕ್ಕೆ ಕೊಟ್ಟಿದ್ದೀವಿ, ಇಲ್ಲಿರೋರು ನೋಡಿಕೊಂಡು ಇನ್ನು ಯಾರೋ ಅವಶ್ಯಕತೆ ತೀರಾ ಅವಶ್ಯಕತೆ ಇರೋರು ನೋಡಿ ಕೊಡ್ಬೋದು. ಸರ್, ಈ ಪ್ಲಾನನ್ನು ನೋಡಿ ಮತ್ತೆ ನಗರದಲ್ಲಿ ಇನ್ನೊಂದಷ್ಟು ಇಂಪ್ಲಿಮೆಂಟ್ ಮಾಡೋದಕ್ಕೆ ಏನಾದರೂ ಸರ್ಕಾರ ಮುಂದಾಗಿದೆಯಾ, ಏನಾದರೂ ಮಾತುಕತೆ ಮಾಡಿದ್ರಾ? ಸರ್ಕಾರದ ಬಗ್ಗೆ ಇವಾಗ ನಾನು ಸರ್ಕಾರದಲ್ಲಿ ಇಲ್ವಲ್ಲಪ್ಪ, ನಾನು ನಮ್ಮ ಏರಿಯಾದಲ್ಲಿ ಒಂದಾಗಿದೆ ಇದು BBMPಲಿ ಮಾಡಿರ್ತಕ್ಕಂಥದ್ದು. ಸರ್ಕಾರದ ಮಟ್ಟದಲ್ಲಿ ನಾಳೆ ಸಿದ್ದರಾಮಯ್ಯ ಬಂದಾಗ ಅವರು ನೋಡಿ ಏನಾದರೂ ಮಾಡ್ಬೋದು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.